ನಮಸ್ಕಾರ ಆಸ್ಕ್ ಮೈಸೂರು ವೀಕ್ಷಕರಿಗೆ ಸ್ವಾಗತ. ಶೌರ್ಯದ ಬೀಡಾಗಿ, ವಿದ್ಯೆಯ ಆಗರವಾಗಿ, ಸಂಗೀತ ಸೂಕ್ಷ್ಮ ಕಲೆಗಳ ತವರೂರಾಗಿ, ಆಧ್ಯಾತ್ಮಿಕತೆಯ ಕೇಂದ್ರವಾಗಿ, ವೈಭವದ ಬೀಡನ್ನಾಗಿಸಿದ ಆ ಗೋಸಲ ವಂಶದ ರಾಜಮನೆತನ ರಾಜ ವೆಂಕಟಪ್ಪ ನಾಯಕರ ಇತಿಹಾಸ ಕೇಳದವರು ಯಾರು ಹೇಳಿ. ಆಂಗ್ಲರ ವಿರುದ್ಧ ಹೋರಾಡಿದ ವೀರರಲ್ಲಿ ಅಗ್ರಮಾನ್ಯರಾಗಿ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತನ್ನ ಸರ್ವಸ್ವವನ್ನು ಒತ್ತೆ ಇಟ್ಟು ಬಲಿದಾನಗೈದ ವಂಶಜರಿವರು. 1705 ಸ್ವತಃ ಅಟ್ಟಹಾಸಕೋರ ಔರಂಗಜೇಬನನ್ನ ಯುದ್ಧದಲ್ಲಿ ಮಣ್ಣು ಮುಕ್ಕಿಸಿದ ವೀರ ನಾಯಕರಿವರು. ಅಂತಹ ಸುರಪುರ ಶೂರರ ಸಂಸ್ಥಾನದ ಪ್ರಸ್ತುತ ರಾಜರಾದ ಕೃಷ್ಣಪ್ಪ ನಾಯಕರವರ ವಿಶೇಷ ಸಂದರ್ಶನವನ್ನ ನಮ್ಮ ಆಸ್ಕ್ ಮೈಸೂರು ತಂಡ ಕೈಗೊಂಡಿತು. ಬನ್ನಿ ನೋಡೋಣ. ನಮಸ್ಕಾರ ಸರ್, ನಮ್ಮ ಆಸ್ಕ್ ಮೈಸೂರು ಚಾನೆಲ್ನ ವಿಶೇಷ ಸಂದರ್ಶನಕ್ಕೆ ತಮಗೆ ಸ್ವಾಗತ ಸರ್. ಬಹಳ ದಿನಗಳ ನಂತರ ತಮ್ಮನ್ನ ಭೇಟಿಯಾಗುವ ಒಂದು ಸುಸಂದರ್ಭ ಇವತ್ತು ನಮಗೆ ಒದಗಿ ಬಂತು ಸರ್. ನಿಮ್ಮ ಅನುಮತಿಗೋಸ್ಕರ ಬಹಳ ದಿನಗಳಿಂದ ಕಾತರದಿಂದ ಕಾಯ್ತಿದ್ವು. ತಾವು ಈ ಅಮೂಲ್ಯವಾದ ಅವಕಾಶ ನಮಗೆ ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ಈಗ ಅರಸು ಮನೆತನಗಳ ವಂಶಸ್ಥರ ಒಂದು ಮುಂದುವರೆದಂತಹ ತಲೆಮಾರಾಗಿರ್ಬೋದು, ಇವತ್ತಿಗೂ ರಾಜಮನೆತನದವರು ಅಂತ ಗುರುತಿಸಿಕೊಂಡು ಎಲ್ಲರ ಒಂದು ಪ್ರೀತಿ ಗೌರವಗಳಿಗೆ ಪಾತ್ರರಾಗಿದ್ದೀರಾ. ಇವತ್ತಿನ ಸಮಾಜದಲ್ಲಿ ಹೊಂದಿರುವಂತಹ ಒಂದು ಸ್ಥಾನಮಾನ ಆಗಿರ್ಬೋದು, ಒಂದು ಜೀವನ ಸ್ಥಿತಿಗತಿಗಳ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಬ್ಬದ ವಾತಾವರಣವನ್ನು ಕೂಡ ನಾವು ನೋಡ್ತಾ ಇದ್ದೀವಿ, ನಿಮ್ಮ ಪಟ್ಟಾಭಿಷೇಕವನ್ನು ಕೂಡ ನಾವು ನಿನ್ನೆ ಕಣ್ ತುಂಬಿಕೊಂಡ್ವಿ. ಸೊ ಎಷ್ಟು ವರ್ಷಗಳ ನಂತರ ಈ ಒಂದು ಪ್ರಕ್ರಿಯೆ ನಡೀತಿದೆ ಸರ್, ಹೇಗೆಲ್ಲ ನಡೆಯುತ್ತೆ? ಮುಂಚೆ ನಮ್ಮ ಗ್ರ್ಯಾಂಡ್ ಫಾದರ್ ರಾಜ ಪಿಡ್ನಾಯ್ಕ್ ಅವ್ರದ್ದು 1955 ಆಗಿತ್ತು. ಅದು ಇದೇ ಸೇಮ್ ಕೃಷ್ಣ ಜನ್ಮಾಷ್ಟಮಿ ಮತ್ತು ವೇಣುಗೋಪಾಲ ಸ್ವಾಮಿ ಜಾತ್ರೆ ಇದು. ಅದನ್ನು ಅದು ಅವರು ಕಾಲ ಆದ ತಕ್ಷಣವೇ ಮತ್ತು ನಮ್ಮ ತಂದೆಯವರಿಗೂ ಕೂಡ 1991 ಆಯಿತು. ಮೊನ್ನೆ 2016 ನಮ್ಮ ತಂದೆಯವರು ಹೋದ್ಮೇಲೆ ಮತ್ತು ನಾವು ಈ ಕಾರ್ಯಕ್ರಮ ಇನ್ನು ವೇಣುಗೋಪಾಲ ಸ್ವಾಮಿಗೆ ಅದು ನಮ್ಮದು ಕಿರೀಟ ಧಾರಣೆ ಮಾಡ್ಕೊಂಡು ಹೋಗೋದು ಇದೆಲ್ಲ ಕಾರ್ಯಕ್ರಮ ಇತ್ತು. ಸ್ವಲ್ಪ ಒಂದು 2-3 ವರ್ಷವರೆಗೂ ನಾವು ಇದು ಮಾಡಿದ್ವಿ. ಮಧ್ಯದಲ್ಲಿ ಒಂದು 2 ವರ್ಷ ಕೊರೋನಾ ಬಂತು. ಆ ಎಲ್ಲ ಕಾರಣಗಳಿಂದ ಈ ವರ್ಷ ಈಗ ನಾವು ಆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಸರ್. ಸುರಪುರದಲ್ಲಿ ನಡೆಯುವಂತಹ ಪ್ರಮುಖವಾದ ಜಾತ್ರಾ ಉತ್ಸವಗಳು ಯಾವ್ದ್ಯಾವುದು, ಹಾಗೆ ದೊರೆಮನೆತನದ ಪಾಲ್ಗೊಳ್ಳುವಿಕೆ ಈಗಲೂ ಪ್ರತಿಯೊಂದು ಉತ್ಸವಕ್ಕೂ ಇದೆ? ಪ್ರತಿಯೊಂದು ಉತ್ಸವಗಳು ನಡೀತಾವೆ ಇಲ್ಲಿ. ವೇಣುಗೋಪಾಲ ಸ್ವಾಮಿ ನಮ್ಮದು ಮೇನ್ ಉತ್ಸವ ಅಂತಂದ್ರೆ ಶ್ರೀ ವೇಣುಗೋಪಾಲ ಸ್ವಾಮಿ ಉತ್ಸವ. ಆಮೇಲೆ ದಸರಾ, ದಸರಾದಲ್ಲಿ 9 ದಿನ ನವರಾತ್ರಿ ಕಾರ್ಯಕ್ರಮ ಮತ್ತು ದೇವರು ಬನ್ನಿ ಮಂಟಪಕ್ಕೆ ಹೋಗೋದು ಅದು ಕೂಡ ಪ್ರತಿ ವರ್ಷವೂ ನಡೀತದೆ. ತಿರುಪತಿಗೆ ಮತ್ತು ಇಲ್ಲಿಂದ ಮುಡುಪು ಕೊಡೋದು ಮತ್ತು ಅಲ್ಲಿ ತಿರುಪತಿ ಸುರಪುರ ಸಂಸ್ಥಾನದ ವತಿಯಿಂದ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಏನು ನಡೀತೈತಲ್ಲ ಅವತ್ತು ನಮ್ಮ ಪ್ರತಿನಿಧಿಗಳು ಅಲ್ಲಿ ಹೋಗಿ ಮತ್ತು ಅಲ್ಲೆಲ್ಲ ಚಾಲನೆ ಕೊಡೋದು ಅದೆಲ್ಲ ಕಾರ್ಯಕ್ರಮವೂ ನಡೀತದೆ ಸುರಪುರದ. ಅದಾದಮೇಲೆ ದೀಪಾವಳಿ ಮತ್ತು ಇದು ಯಾವುದು ಯುಗಾದಿ ಹಬ್ಬ ಮತ್ತು ವಿಶೇಷವಾಗಿ ಇನ್ನೊಂದು ಏನಂತಂದ್ರೆ ನಮ್ಮ ಈ ಮೊಹರಂ ಆಚರಣೆ ಕೂಡ ನಾವು ಚೆನ್ನಾಗಿ ಮಾಡ್ತೀವಿ ಇಲ್ಲಿ. ಯಾಕಂದರೆ ಎಲ್ಲ ಮೊಹರಂ ಪೀರಗಳು ಸಂತ ಈ ದರ್ಬಾರ್ಗೆ ಬಂದು ಇಲ್ಲಿಂದ ಆಲ ಮಾಲಾರ್ಪಣೆ ಅವೆಲ್ಲ ಮಾಡಿಸ್ಕೊಂಡು ಹೋಗುವಂಥ ಒಂದು ವಿಶೇಷವಾದ ಪದ್ಧತಿ ನಮ್ಮ ಸಂಸ್ಥಾನದಲ್ಲಿದೆ. ಸೊ ಸುರಪುರ ಸಂಸ್ಥಾನ ಅಂದ ಕೂಡಲೇ ರಾಜ ವೆಂಕಟಪ್ಪ ನಾಯಕರವರ ಹೆಸರನ್ನ ನಾವು ಎಲ್ಲೆಲ್ಲೂ ಕೇಳ್ತೀವಿ. ಸುರಪುರದ ವೆಂಕಟಪ್ಪ ನಾಯಕರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಸಾರ್ವಭೌಮತ್ವವನ್ನ ನಿರಾಕರಿಸಿ ಅವ್ರ ವಿರುದ್ಧ ಯುದ್ಧ ಮಾಡಿದಂತಹ ಒಂದು ರೋಚಕವಾದ ಇತಿಹಾಸ ನಮ್ಮ ಕಣ್ ಮುಂದೆ ಇದೆ. ನಿಮಗೂ ಮತ್ತು ರಾಜ ವೆಂಕಟಪ್ಪ ನಾಯಕರವರಿಗೂ ಒಂದು ಎಷ್ಟು ತಲೆಮಾರಿನ ಅಂತರವಿದೆ, ಹಾಗೂ ಪ್ರಸ್ತುತ ತಾವು ಎಷ್ಟನೇ ತಲೆಮಾರಿನ? 17ನೇ ತಲೆಮಾರಿನ. ನಾವು ನಮ್ಮ ತಂದೆಯವರ ಹೆಸರು ರಾಜ ವೆಂಕಟಪ್ಪ ನಾಯಕ್ ತಾತ, ಅವ್ರ ತಂದೆ ರಾಜ ಪಿಡ್ಡ ನಾಯಕ, ಅವ್ರ ತಂದೆಯವರು ಕೃಷ್ಣಪ್ಪ ನಾಯಕ, ಅವ್ರ ತಂದೆ 5ನೇ ವೆಂಕಟಪ್ಪ ನಾಯಕ, ಮತ್ತು ನಾನು 6ನೇ ವಂಶಸ್ಥ. ಅವ್ರು 4ನೇ ವೆಂಕಟಪ್ಪ ನಾಯಕನಿಂದ ನಾನು 6ನೇದು. ಸೊ 6th generation ತಾವು ಬರ್ತೀರಾ. ವಿಜಯನಗರ ಸಾಮ್ರಾಜ್ಯದ ಒಂದು ವೈಭವೋನ್ನತಿಗೆ ಸುರಪುರದವರು ಕೂಡ ಕಾರಣರಾಗಿದ್ರು. ಅನೇಕ ಪಾಳೆಯ ಪಟ್ಟುಗಳಲ್ಲಿ ಸುರಪುರ ಕೂಡ ಒಂದು. ಸೊ ಇದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಸರ್ ತಮಗೆ? ವಿಜಯನಗರ ಸಾಮ್ರಾಜ್ಯದಲ್ಲಿ ಗಡ್ಡಿ ಪಿಡ್ಡ ನಾಯಕ ಅಂತೇಳಿ ನಮ್ಮ ಮೂಲ ಪುರುಷರು ಏನಿದ್ದರು ಅವರು ವಿಜಯನಗರದ ಪೂರ ದಂಡನಾಯಕರಾಗಿ ಇದ್ದರು, ಸಾಮಂತರಾಗಿ. ವಿಜಯನಗರ ಸ್ವಲ್ಪ ಅವನತಿ ಒಂದು ಹೊತ್ತು ರಾಮರಾಯನೊಂದೇನು ಪತನ ಆಗ್ತಾಯಿತ್ತು ಇದು ರಕ್ಕಸಗೆ ತಂಗಡಿ ಯುದ್ಧದಲ್ಲಿ. ಅವಾಗ ಇವ್ರು ಏನು ಮಾಡ್ತಾರೆ ಈ ಭಾಗಕ್ಕೆ ಸಪ್ರೇಟಾಗಿ ಬಂದು ಇಲ್ಲಿ ನೆಲೆಸ್ತಾರೆ. ಸೊ ಈ ಸಂಸ್ಥಾನದವರು ನೀವು ಕೂಡ 6ನೇ ಜನರೇಷನ್ ಅವರು ಅಂತ ಹೇಳ್ತಿದ್ದೀರಾ, ಇದ್ರ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಅನಿಸುತ್ತೆ ಸರ್? ಇಂಥ ಒಂದು ಸಂಸ್ಥಾನದಲ್ಲಿ ಹುಟ್ಟಿದ್ದೇ ಒಂದು ದೊಡ್ಡ ಇದು. ಈ ಅದಕ್ಕೂ ಮಿಗಿಲಾಗಿ ಈ ನಮ್ಮನೇನು ಸಗರ್ನಾಡು ಏನಿದೆ ಅಲ್ಲ ಈ ಸಂಸ್ಥಾನದ ಮೇಲೆ ಪ್ರತಿಯೊಂದು ಸಗರ್ನಾಡಿನ ಪ್ರತಿಯೊಂದು ಜನರು ಈ ಸಂಸ್ಥಾನದ ಮೇಲೆ ಸಿಕ್ಕಾಪಟ್ಟೆ ಗೌರವ ಇದೆ. ಹಂಗಾಗಿ ಅದೊಂದು ನಮ್ಗೆ ಈ ನಮ್ಮ ಜನ್ಮದಾಗ ಇದೊಂದು ಸಿಕ್ಕಿದ್ದು ನಂದೊಂದು
ದೊಡ್ಡ ಇದು. ಸೊ ಸುರಪುರ ನಾಯಕರಿಗೆ ಗೋಸಲ ವಂಶದವರು ಅನ್ನೋ ಹೆಸರಿನಿಂದಲೂ ಕರೆಯುತ್ತಾರಲ್ಲ, ನಮ್ಮ ವಂಶನೇ ಗೋಸಲ ವಂಶ ಅಂತ ಕರೀತಾರೆ. ಸೊ ಗೋಸಲ ವಂಶ ಅಂತ ಹೇಳಿದ್ರೆ ಹೆಸರು ಏನದು ಸರ್? ಅದು ಗೋಸಲ ಅಂತಂದ್ರೆ ಈಗ ಕೃಷ್ಣ ಗೋವುಗಳನ್ನೆಲ್ಲ ಸಲುತ್ತಿದ್ನಲ್ಲ ಆ ಒಂದು ಇದರಿಂದ ನಾವು ವೇಣುಗೋಪಾಲ ಅಂತಂದ್ರೆ ನಮ್ಮ ಕೃಷ್ಣನೇ ಮೇನ್, ಅದನ್ನ ನಮ್ಮ ಮನೆ ದೇವರು ಇರೋದ್ರಿಂದ ಗೋಸಲ ವಂಶದವ್ರು ಅಂತ ಹೇಳಿ ಇದು ಮಾಡ್ತೀವಿ. ಸರ್, ತಮ್ಮ ಮನೆತನಕ್ಕೂ ತಿರುಪತಿಗೂ ಇರುವಂತಹ ಸಂಬಂಧ ಎಂಥದ್ದು ಸರ್? ಅಲ್ಲಿ ನಡೆಯುವಂತಹ ಕೆಲವು ಪೂಜಾ ಕೈಂಕರ್ಯಗಳಲ್ಲಾಗಿರ್ಬೋದು, ಉತ್ಸವಗಳಲ್ಲಾಗಿರ್ಬೋದು, ಸುರಪುರದವರ ಹೆಸರಿನೊಂದಿಗೆ ಇವತ್ತಿಗೂ ಕೆಲವೊಂದು ಕೈಂಕರ್ಯಗಳು ನಡ್ಕೊಂಡು ಬರ್ತಿದೆ ಅಂತ ನಾವು ಕೇಳ್ಪಟ್ಟಿದ್ವಿ. ಆ ಸಂಬಂಧ ಎಲ್ಲಿಂದ ಶುರು ಆಗುತ್ತೆ ಸರ್? 17ನೇ ಶತಮಾನದಲ್ಲಿ ರಾಜ ಮಂಡಗಾಯ ವೆಂಕಟಪ್ಪನಾಯಕ ಅವರು ಒಂದು ಯಾವುದೋ ಇದರಲ್ಲಿಂದ ಆ ಪಾಂಡಿಚೇರಿ ಯುದ್ಧ ಮುಗಿಸಿ ಬರಬೇಕಾದ್ರೆ ತಿರುಪತಿಗೆ ಮ್ಲೇಚ್ಛರ ಅಂತ ಒಂದು ಯಾವುದೋ ಒಂದು ಡಕಾಯಿತರದ ಒಂದು ಗುಂಪು ಅದು ಆ ತಿರುಪತಿಗೆ ಹಮಲ ಮಾಡಿರ್ತದೆ. ಅವಾಗ ಇವರು ಹೋಗಿ ಅವ್ರನ್ನೆಲ್ಲ ಓಡಿಸಿ ಅಲ್ಲಿಂದ ತಿರುಪತಿ ಅವ್ರಲಿಂದನೂ ಹೆಚ್ಚು ಆಯಿತು. ಅಂದರೆ ಅವ್ರಿಗಿಂತ ಮುಂಚೆ ನಾವೆಲ್ಲ ವೆಂಕಟರಮಣ ಭಕ್ತನರೇ, ಆದರೆ ನಾಲ್ಕು ಮಂಡಗ ವೆಂಕಟಪ್ಪನಾಲ್ಕೇನು ಹುಟ್ಟಿದ್ರಲ್ಲ ಅವಾಗಿಂದನೂ ಕೂಡ ಅವರು ಫಸ್ಟು ಬ್ರಹ್ಮರಥೋತ್ಸವ ಸುರಪುರವತಿಯಿಂದ ತಿರುಪತಿಯಲ್ಲಿ ಅವರಿರೋ ಟೈಮಿಗೆ ಫಸ್ಟ್ ಅನ್ನಛತ್ರ ಸ್ಟಾರ್ಟ್ ಮಾಡಿದ್ದು. ಅವತ್ತಿನಿಂದ ಇವತ್ತಿನವರೆಗೂ ಈ ಸುರಪುರ ಸಂಸ್ಥಾನಕ್ಕೂ ಮತ್ತು ತಿರುಪತಿಗೂ ಒಳ್ಳೆ ಇದಿದೆ. ಸೊ ಅಲ್ಲಿ ತಿರುಪತಿಯಲ್ಲಿ ನಡೆಯುವಂಥ ಬ್ರಹ್ಮೋತ್ಸವದ ಟೈಮ್ನಲ್ಲೂ ಇಲ್ಲಿ ಸುರಪುರ ಸಂಸ್ಥಾನದವ್ರನ್ನ ನೆನೆಸ್ಕೊಂಡು ಲೈಕ್ ಅಲ್ಲಿ ಕೂಡ ಆ ಥರ ಸ್ಟಾರ್ಟ್ ಮಾಡ್ತಾರ ಅಂತ? ಇಲ್ಲ, ಅಲ್ಲಿ ಬ್ರಹ್ಮೋತ್ಸವ ಏನು ಸುರಪುರಂ ಅಂತೇಳಿ ಕರೀತಾರೆ ಅವರು. ಫಸ್ಟು ದೇವರು ಏನು ಬಂದು ರಥದಲ್ಲಿ ಕೂತ ತಕ್ಷಣವೇ ಸುರಪುರಂ ಅಂತ ಕರೆದ್ರೆ ಇಲ್ಲಿಂದ ನಮ್ಮ ರಾಜಪ್ರತಿನಿಧಿ ಮತ್ತು ನಮ್ಮ ಅಲ್ಲಿ ಅದಕ್ಕೆ ಹೋಗಬೇಕಂತೇಳಿ ಒಂದು ಬ್ರಾಹ್ಮಣರ ಕುಟುಂಬ ಇದೆ ಇಲ್ಲಿ. ಅವ್ರನ್ನೂ ಅಲ್ಲಿ ಹೋಗಿ ಮೇಲೆ ತೇರು ಮೇಲೆ ಹೋಗಿ ಆರತಿ ಮಾಡಿದ ತಕ್ಷಣವೇ ತೇರು ಚಾಲನೆ ಆಗ್ತದೆ. ಮತ್ತು ತೇರು ಬಂದು ಅದು ಎಲ್ಲ ಕಾರ್ಯಕ್ರಮ ಮುಗಿದು ಮತ್ತು ಆ ಜಾಗಕ್ಕೆ ನಿಂತ ಮೇಲೂ ಮತ್ತೆ ಸುರಪುರ ಆರತಿ ಆಗ್ತದೆ. ಸುರಪುರ ಆರತಿ ಆದಮೇಲೆ ದೇವರು ಒಳಗೊಂಡ. ಸೊ ಇಲ್ಲಿಂದ ನಿನ್ನೆ ನಡೀತಲ್ಲ ಸರ್, ನಿನ್ನೆ ಮುಡಿಪನ ತಗೊಂಡು ಹೋಗಿ ಕೊಡೋದು, ಸೊ ಅದನ್ನ ನಿಮ್ಮ ಪ್ರತಿನಿಧಿನೇ ತಗೊಂಡು ಹೋಗ್ತಾರೆ? ಹಾ, ಹೋಗ್ತಾರೆ, ನಮ್ಮ ಪ್ರತಿನಿಧಿನೇ ಹೋಗ್ತಾರೆ ಬ್ರಹ್ಮೋತ್ಸವದಲ್ಲಿ. ಸೊ ಅದನ್ನ ಅಲ್ಲಿ ತಲುಪಿಸ್ತಾರೆ? ಅದನ್ನ ಅಲ್ಲಿ ತಲುಪಿಸಿ ಈಗ ನಾವು ನಿನ್ನೆ ಏನು ಮುಡುಪು ಅಂತೇಳಿ ನಾವು ಕೊಟ್ಟಿವಲ್ಲ ಅದು ದೇವ್ರಿಗೆ ರಥೋತ್ಸವದಾಗ ಅಲ್ಲಿ ಹೋಗಿ ನಮ್ದು ದಕ್ಷಿಣ ಏನಿರಲಿ ನಾವು ತೆಗೆದಿಟ್ಟು ಏನಿರ್ತದ ಅದು ದೇವ್ರಿಗೆ ಮುಟ್ತದೆ. ಹಾ, ದೇವರಿಗೆ ಮುಟ್ಟುತ್ತೆ ಅಂತ. ಸರ್, ಮತ್ತೆ ಈಗ ಹಲವಾರು ವರ್ಷಗಳ ಹಿಂದೆ ಕೆಲವೊಂದು ಸಮಸ್ಯೆಗಳು ಉದ್ಭವ ಆಯಿತು, ಅಂದರೆ ತಿರುಪತಿಲಿ ಮಂಡಳಿ ಕಡೆ ಆಗಿರ್ಬೋದು ಅಥವಾ ತಮ್ಮ ಸಂಸ್ಥಾನದ ಕಡೆಗಾಗಿರ್ಬೋದು, ಅದೆಲ್ಲ ಈಗ ತಕ್ಕಮಟ್ಟಿಗೆ ಬಗೆಹರಿದಿದೆ ಅಂತ ಅನಿಸ್ತಿದ್ಯಾ? ಯಾವುದು ಅಂದರೆ ಲೈಕ್ ಈಗ ತಿರುಪತಿಲಿ ಸರ್ ತಮ್ಮ ಸುರಪುರ ಸಂಸ್ಥಾನದವರಿಗೆ ಕೆಲವೊಂದು ಕೈಂಕರ್ಯಗಳಲ್ಲಿ ದೊರಕಬೇಕಾದಂತಹ ಒಂದು ಸ್ಥಾನಮಾನಗಳು ಎಲ್ಲೋ ಕೆಲವೊಂದು ಕಡೆ ಕೈ ತಪ್ಪಿದೆ ಅಂತ ಮಾಹಿತಿ ಬಂತು. ಕೈ ತಪ್ಪಿದೇನಿಲ್ಲ, ಕೆಲವೊಂದು ಅಲ್ಲಿ ಆಸ್ತಿ ಸ್ವಲ್ಪ ದುರ್ಬಳಕೆ ಆಗಿತ್ತು, ಅದೆಲ್ಲ ಮತ್ತೆ ಸರಿ ಹೋಗಿದೆ ಅಂತ. ಮತ್ತೆ ಸರ್, ತಮ್ಮ ತಂದೆಯವ್ರ ಬಗ್ಗೆ ಕೆಲವು ಮಾತುಗಳನ್ನ ಹೇಳೋದಾದ್ರೆ ಅವರ ಜೀವನ ಶೈಲಿ ಬಗ್ಗೆ ಕೆಲವು ಮಾತನ್ನ ತಿಳಿಸ್ಬೋದಾ? ತಂದೆಯವ್ರ ರಾಜ ವೆಂಕಟಪ್ಪನಾಯ್ಕ ತಾತ ಅಂತೇಳಿ, ಅವರು ಇದೇ ರಾಜ ಪಿಟ್ನಾಯ್ಕ ಅವ್ರ ಮಗ ಆಗಿ ಈ ಸಂಸ್ಥಾನದ ಎಲ್ಲ ಎಲ್ಲ ದರ್ಬಾರ್ನ ಜೀರ್ಣೋದ್ಧಾರ ಮತ್ತು ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಇವೆಲ್ಲ ಅವರೇ ಮಾಡ್ಕೊಂಡು ಬಂದಿದ್ರು. ಸೊ ಮತ್ತೆ ಸರ್, ತಮ್ಮ ತಂದೆಯವರ ರಾಜಕೀಯ ಜೀವನದ ಪ್ರಭಾವ ನಿಮ್ಮ ಮೇಲೆ ಹೇಗೆ ಬೀರ್ತು? ಸಂಸ್ಥಾನ ಇದು ವಂಶಂ ಪರಂಪರೆಯಾಗಿ ಬರುವಂಥದ್ದು ಒಂದಿದೆ, ಆ ಒಂದು ಇದರಿಂದ ಆ ಜನ್ರೇಷನ್ ಟು ನಮ್ಗೆ ಅದೆಲ್ಲ ಇರ್ಬೋದು. ಸೊ ಸರ್, ತಮ್ಮ ಬಗ್ಗೆ, ತಮ್ಮ ವಿದ್ಯಾಭ್ಯಾಸ, ತಾವು ಬೆಳೆದು ಬಂದ ಹಾದಿ, ಮತ್ತೆ ನೆಕ್ಸ್ಟ್ ನೀವು ಸಮಾಜ ಉದ್ಧಾರಕ್ಕೋಸ್ಕರ ರಾಜಕೀಯಕ್ಕೆ ಎಂಟರ್ ಆಗಿದ್ದು, ಇವೆಲ್ಲ ಹೇಗೆ ಈಗ ಜೀವನ ಹೇಗಿದೆ ಸರ್, ಅದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ತೀರಾ ನಿಮ್ಮ ಬಗ್ಗೆ ಸ್ವತಃ? ನಂದು BA LLB ಆಗಿ LLM ಆಗಿದೆ ಧಾರವಾಡ ಯೂನಿವರ್ಸಿಟಿಯಲ್ಲಿ. ತರ್ವಾತ ನಾ ಮತ್ತೆ ಅದು ಆದಮೇಲೆ ತಕ್ಷಣ ನಾನು ಮತ್ತೆ ಇಲ್ಲೇ ಸುರಪುರದಲ್ಲಿದ್ದು ನಮ್ಮದೇನು ಸಂಸ್ಥಾನ, ನಮ್ಮದೆಲ್ಲ ಸಂಸ್ಥಾನದ ಆಸ್ತಿ ಮತ್ತು ಇದೆಲ್ಲ ನೋಡ್ಕೊಂಡು ಇದ್ದೀವಿ. ಈ ಪ್ರಸ್ತುತ ಈ ರಾಜಕೀಯಕ್ಕೆ ಇದಕ್ಕೆ ಸ್ವಲ್ಪ ಹೆಚ್ಚು ಏರ್ತಬ್ಬು ಇದ್ದೇ ಇರ್ತದೆ, ರಾಜಕೀಯನೇ ಬೇರೆ, ಈ ಸಂಸ್ಥಾನ ಈ ಧಾರ್ಮಿಕ ಕಾರ್ಯಕ್ರಮ ಇದನ್ನೇ ಬೇರೆ. ಸೊ ನೀವೇ ಹೇಳಿದ್ರಿ ಸರ್, ರಾಜಕೀಯನೇ ಬೇರೆ ಮತ್ತು ಸಂಸ್ಥಾನದ ಒಂದು ಕಾರ್ಯಚಟುವಟಿಕೆಗಳೇ ಬೇರೆ ಇರುತ್ತೆ ಅಂತ. ಸೊ ಎರಡನ್ನೂ ಹೇಗೆ ಸಂಭಾಳಿಸ್ತಿದ್ದೀರಾ? ಈಗ ನೀವೇ ಹೇಳಿದ್ರಿ ಅಂದ್ರೆ ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳಿರುತ್ತೆ, ಅದ್ರ ಜೊತೆಯಲ್ಲಿ BA LLB ಕೂಡ ಮಾಡಿದ್ರಿ ಅಂತ ಹೇಳ್ತಿದ್ದೀರಿ, ಜೊತೆಗೆ ಬಿಸ್ನೆಸ್ ಕೂಡ ಇದೆ ಅಂತ ಹೇಳ್ತಿದ್ರೆ, ಹೇಗೆ ಎರಡನ್ನು ಮ್ಯಾನೇಜ್ ಮಾಡ್ತಿದ್ದೀವಿ? ಓ, ಸೊ ಈಗ ತಾವು ಸರ್, ತಾವು ಇಲ್ಲೇ ಸುರಪುರದಲ್ಲೇ ನೆಲೆ ನಿಲ್ತಿದ್ದೀರಾ? ನಾವು ಇದರಲ್ಲಿ ಇರ್ತೀವಿ, ನಮ್ಮ ಎಲ್ಲ ಕಾರ್ಯಕ್ರಮಗಳು, ಮದುವೆ ಇರ್ಬೋದು, ಇಂದೇ ಜಾತ್ರೆ, ಧಾರ್ಮಿಕ ಕಾರ್ಯಕ್ರಮ ಇದೇ ಪ್ಯಾಲೇಸ್ ನಲ್ಲೇ ನಡೀತದೆ. ಓ, ಇದೇ ಪ್ಯಾಲೇಸ್ ನಲ್ಲಿ ನಡೆಯುತ್ತೆ ಅಂತ. ಓಕೆ, ಈಗ ಸರ್ ತಾವು ತಮ್ಮ ಅಣ್ಣ ತಮ್ಮಂದರು ಎಷ್ಟು ಜನ ಅವರು ಇಲ್ಲೇ ಸುರಪುರದಲ್ಲೇ ಇರ್ತಾರೆ, ಅವರು ಯಾರ್ಯಾರು ಸರ್? ಹಾಂ, ಇಲ್ಲೇ ಇರ್ತೀವಿ, ನಮ್ಗೆ ನಮ್ಮ ಸ್ವಂತ ತಮ್ಮ ರಾಜ ಲಕ್ಷ್ಮೀನಾರಾಯಣಯ್ಕ ಅಂತೇಳಿ ನಾವು ಇಲ್ಲೇ ಇರ್ತಾರೆ. ಆಮೇಲೆ ನಾವು ಒಬ್ಬ ಸಿಸ್ಟರ್ ಇದ್ದಾರೆ ಇಲ್ಲೇ, ನಮ್ಮ ಸೋದರ ಮಾವು ಕೊಟ್ಟಿವಿ. ಮತ್ತು ಈಗ ನಮ್ಮ ತಂದೆಯವರು ಇಬ್ಬರು ಜನ ತಮ್ಮದವರು, ಅವ್ರ ತೋಟದ ಮನೆಯಲ್ಲಿ ಇರ್ತಾರೆ. ಓಕೆ, ಒಟ್ಟು ಹಾಗಿದ್ರೆ 4 ಜನ.
ನಮ್ಮ ತಂದೆಯವರು ಮೂರು ಜನ, ನಾವಿಬ್ಬರು. ಸರ್, ಈಗ ಮತ್ತೆ ಕೆಲವು ಇತಿಹಾಸದ ಪ್ರಶ್ನೆಗಳನ್ನು ಕೇಳೋದಾದರೆ ಅದಕ್ಕೆ ತಾವು ಉತ್ತರಿಸೋದಾದರೆ ತಮ್ಮ ಪೂರ್ವಜರ ಅಂದರೆ ಸುರಪುರ ಸಂಸ್ಥಾನದ ತಮ್ಮ ಪೂರ್ವಜರ ಒಂದು ರೋಚಕವಾದ ಸಂಗತಿಗಳನ್ನು ಇವತ್ತಿನ ಸಮಾಜಕ್ಕೆ ತಿಳಿಸ್ಬೇಕು ಅಂತಂದರೆ ಯಾವುದನ್ನು ನೆನೆಸ್ಕೊಳ್ತೀರಾ, ಯಾವುದನ್ನು ಹೇಳ್ಕೋಬಹುದು? ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಾಗ ರಾಜ ನಾಲ್ವಡಿ ವೆಂಕಟಪ್ಪ ನಾಯ್ಕ ಅವ್ರದ್ದು ದೊಡ್ಡ ಇದು ಭಾರತ ದಕ್ಷಿಣ ಭಾರತ ಅಂತ ಹೇಳ್ತಾರೆ, ಆದ್ರೆ ದಕ್ಷಿಣ ಭಾರತ ಅಲ್ಲ, ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857 ಏನು ನಡೀತಲ್ಲ ಅದಕ್ಕೆ ಪ್ರಥಮ ರುವಾರಿನೇ ಇವರು, ಕ್ರಾಂತಿಕಾರಿನೇ ಇವರು. ಅದೊಂದು ಈ ನಮ್ಮ ಇವತ್ತಿನ ಪ್ರಸ್ತುತ ಇದಕ್ಕೂ ಮತ್ತು ಮುಂಚೆಯಿಂದ ಇದು ರಾಜಕೀಯಕ್ಕೂ ಒಂದು ದೊಡ್ಡ ಇದು ಕೊಡುಗೆ. ಈ ಸಂಸ್ಥಾನದಲ್ಲಿ ಎಷ್ಟು ಜನ, ಸುಮಾರು ನಾಲ್ವಡಿ ವೆಂಕಟಪ್ಪ ನಾಯ್ಕ ಇರಬೇಕು, ಪೀತಾಂಬರ ಬಾರಿ ಪಿಡ್ನಾಯಕ ಮತ್ತು ರಾನ್ ಮಂಡಗೆ ವೆಂಕಟಪ್ಪ ನಾಯ್ಕ, ಇವರೆಲ್ಲ ತುಂಬ ಸಿಕ್ಕ ದೊಡ್ಡ ದೊಡ್ಡ ಯುದ್ಧಗಳನ್ನು ಮಾಡಿದ್ದಾರೆ, ಅವರೆಲ್ಲ ಸಾಮ್ರಾಜ್ಯ ನಮ್ಮನ್ನ ವಿಸ್ತಾರ ಮಾಡಿದ್ದಾರೆ, ಎಲ್ಲ ರೀತಿಯಿಂದನು ಇದು ಮಾಡಿದ್ರು. ಔರಂಗಜೇಬ್ ಏನು ಬರ್ತಾರೆ ಇಂಡಿಯಾಕ್ಕೆ, ಬಂದಮೇಲೆ ಔರಂಗಜೇಬ್ ಮತ್ತು ಸುರಪುರ ಸಂಸ್ಥಾನಕ್ಕೂ 3 ತಿಂಗಳ ಯುದ್ಧ ನಡೀತದೆ. ಅದರಲ್ಲಿ ದಿಲೇರ್ ಖಾನ್ ಅಂತೇಳಿ ಔರಂಗಜೇಬನ ಮೇನು ಕ್ಯಾಪ್ಟನ್ ಇರ್ತಾರೆ, ಅವ್ರು ಶಾಪುರ್ ಕಿಲ್ಲಾದಲ್ಲಿ ಪೂರ ಅವ್ರ ಮಕ್ಕಳನ್ನು ಸತ್ತು ಹೋಗ್ತಾರೆ, ಪೂರ ಅವರೆಲ್ಲ ಪತನ ಆಗಿ ಹೋಗ್ತಾರೆ. ದಿಲೇರ್ ಖಾನ್ ಆದಮೇಲೆ ಮತ್ತೆ ಔರಂಗಜೇಬ್ ಕೂಡ ಒಂದೂವರೆ ತಿಂಗಳ ಕಂಟಿನ್ಯೂ ಯುದ್ಧಗಳು ನಡೀತಾವೆ. ಆಮೇಲೆ ಲಾಸ್ಟ್ ಏನಾಗ್ತದೆ, ಔರಂಗಜೇಬ್ ಸರೆಂಡರ್ ಆಗ್ತಾರೆ ಸುರಪುರ ಸಂಸ್ಥಾನಕ್ಕೆ. ಅವರು ಅದು ಸರೆಂಡರ್ ಆದಂಥ ಒಂದು ಕಾಂಪ್ರಮೈಸ್ ಲೆಟರ್ ಇವತ್ತಿಗೂ ಸಂಸ್ಥಾನದಲ್ಲಿ ಇದೆ. ಸರ್, ಇಲ್ಲಿ ನಾವು ಕೆಲವೊಂದು ಫೋಟೋಗಳನ್ನು ಗಮನಿಸಬೇಕಾದ್ರೆ ಆದಿಲ್ ಶಾ ಅವ್ರದ್ದಾಗಿರ್ಬೋದು ಅಥವಾ ಮುಗಲ್ರದ್ದಾಗಿರ್ಬೋದು, ಅವ್ರದ್ದೆಲ್ಲ ಕೆಲವೊಂದು ಹಸ್ತಪ್ರತಿಗಳಿರ್ಬೋದು. ಅದು ಔರಂಗಜೇಬ್ದು ಹಸ್ತಪ್ರತಿ ಇರೋದು, ಫರ್ಮಾನ್. ಅಲ್ಲಿ ನಮ್ಮ ಮುಂಚೆ ನಮ್ಮಲ್ಲಿ ಹೆಚ್ಚಾಗಿ ಮೋಡಿ ಭಾಷೆ ಇರ್ತಿತ್ತು, ಅದು ಸ್ವಲ್ಪ ಉರ್ದು ಆ ಟೈಪ್ ಕಾಣ್ತದ, ಅದಲ್ಲ, ಅದು ಮೋಡಿ ಭಾಷೆ. ಸೊ ಈಗ ನಿನ್ನೆ ವೇಣುಗೋಪಾಲ ಸ್ವಾಮಿಯ ಜಾತ್ರೆ ವಿಶೇಷವನ್ನ ನೋಡಿದ್ವಿ, ಹಾಗೆ ಇವತ್ತು ಕುಸ್ತಿ ಪಂದ್ಯಾವಳಿ ಕೂಡ ಆಯೋಜನೆ. ಕುಸ್ತಿ ಪಂದ್ಯಾವಳಿ ನಡೀತಾ, ಕುಸ್ತಿ 2-3 ಸ್ಟೇಟ್ ಇಂದ ಕುಸ್ತಿ ಪಟುಗಳು ಬರ್ತಾರ, ಮುಖ್ಯವಾಗಿ ಮಹಾರಾಷ್ಟ್ರದಿಂದ ಬರ್ತಾರ, ಅಕ್ಲೋಜು ಮತ್ತು ಆ ಕಡೆ ಸುಮಾರು ಒಂದು 4-5 ಜಿಲ್ಲೆಗಳಿಂದ ಬರ್ತಾರೆ, ಆಂಧ್ರ ಮತ್ತು ಕರ್ನಾಟಕ ಈ ಭಾಗದ ಜನ ಕುಸ್ತಿಪಟುಗಳು ಸುಮಾರು ಒಂದು 80-100 ಜನ ಕುಸ್ತಿಪಟುಗಳು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವರಿಗೆ ತಮ್ಮ ಹೆಂಗೆ ಅವರಿಗೆ ನಾವು ಫಸ್ಟು ಬಹುಮಾನ ರೂಪದಾಗ ಕೊಡ್ತೀವಿ, ಲಾಸ್ಟ್ ಏನು ಯಾರು ಫೈನಲ್ ಗೆಲ್ತಾರಲ್ಲ ಅವರಿಗೆ ಬೆಳ್ಳಿ ಕಡಗ ಆ ಥರ ಇದು ಮಾಡಿ ಮತ್ತೆ ಅದ್ರ ಮೇಲೆ ದುಡ್ಡು ಅದೆಲ್ಲ ಕೊಡ್ತೀವಿ. ಸೊ ಇದು ಪ್ರತಿ ವರ್ಷ ನಡ್ಕೊಂಡು, ಪ್ರತಿ ವರ್ಷ ವೇಣುಗೋಪಾಲ ಜಾತ್ರಾ ಆದ ನೆಕ್ಸ್ಟ್ ಡೇನೇ ಇದು ನಡೀತದೆ. ಸೊ ಮತ್ತೀಗ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ನಡೆಯುವಂತಹ ಒಂದು ದಸರಾ ಮಹೋತ್ಸವ, ನವರಾತ್ರಿ ಮಹೋತ್ಸವ ಏನಿದೆ, ಆ ರೀತಿ ತಮ್ಮ ಸಂಸ್ಥಾನದಲ್ಲೂ ನಡ್ಕೊಂಡು ಬರೋ ಪದ್ಧತಿ ಏನಾದರೂ ಇದೆಯಾ? ನಮ್ಮಲ್ಲಿ ಉತ್ಸವ ಎಲ್ಲ ನಡೀತದೆ, ದೇವಸ್ಥಾನದಾಗ ಎಲ್ಲ ವಾಹನಗಳದ್ದೆಲ್ಲ ಇದು ನಡೀತದೆ, ಆದ್ರೆ ನಾವು ಜಂಬೂ ಸವಾರಿ ಆ ಟೈಪ್ ಅದೇನು ಮಾಡೋದಿಲ್ಲ. ಸೊ ನವರಾತ್ರಿ ಪೂಜೆ ನವರಾತ್ರಿ ಎಲ್ಲ ಕಾರ್ಯಕ್ರಮಗಳನ್ನು ನಡೀತವೆ. ಓಕೆ, ಈಗ ಇಂದಿಗೆ ಈಗ ನಮ್ಮ ಜನರೇಷನ್ಗೆ ನಿಮಗೆ ಅಂದರೆ ಈಗ ನಮ್ಮ ಮೈಸೂರು ಸಂಸ್ಥಾನದ ರಾಜಮನೆತನಕ್ಕೂ ನಿಮಗೆ ಏನಾದರೂ ಒಡನಾಟ ಆ ಥರ? ಹಾಂ, ಮೈಸೂರು ಮುಂಚೆ ಜಯಚಾಮರಾಜ ಮಹಾರಾಜರು ಸುರಪುರಕ್ಕೆ ಬಂದಿದ್ರು, ಈ ತಿಂತಿಣಿ ಬ್ರಿಡ್ಜ್ ಇದೆ ಅಲ್ಲ, ತಿಂತಿಣಿ ಬ್ರಿಡ್ಜ್ ಅವ್ರ ಕೈ ಮೇಲೇ ಇನಾಗ್ರೇಷನ್ ಆಗಿರೋದು, ಅವರಿಗೂ ಮತ್ತು ಸುರಪುರ ಸಂಸ್ಥಾನಕ್ಕೂ ಇದು ಎಲ್ಲ ಒಳ್ಳೆಯ ಸಂಬಂಧ ಇದೆ. ಎದುರವ್ರಿಗೆ ನಮಗಿನ್ನೂ ಭೇಟಿ ಆಗಿಲ್ಲ, ಕೆಲವೊಂದು ಅಲ್ಲಿ ಮೈಸೂರಲ್ಲಿ ನಮ್ಮ ಹುಡುಗರು ಇದ್ದಾರೆ, ಅವರು ಒಂದ್ಸಲ ವಿಶೇಷವಾಗಿ ಭೇಟಿ ಆಗ್ತೀವಿ, ಭೇಟಿ ಆಗೋಣ ಅಂತಿದ್ದಾರೆ. ಈಗ ನಮ್ಮ ಜನತೆಗೆ ಒಂದು ಏನು ಹೇಳಬೇಕು ಅಂತ ಬಯಸ್ತೀರಾ ಸರ್, ಕಡೆಯದಾಗಿ ಒಂದು ಸಂದೇಶ? ನಾಡಿನ ಎಲ್ಲ ಜನತೆಗೆ ದೇವರು ಆಶೀರ್ವಾದ ಇರಲಿ, ನಾಡಿನ ಒಳ್ಳೆಯ ಏಳಿಗೆ ಆಗಲಿ, ಮತ್ತು ನಾಡಿಗೆ ಕೋವಿಡ್ನಂಥ ಇಂಥ ಮಾರಕ ರೋಗಗಳನ್ನು ಆ ಚಾಮುಂಡೇಶ್ವರಿ ವೇಣುಗೋಪಾಲ ಸ್ವಾಮಿ ಬರದೇ ಇರಲಂಗೆ ನಮ್ಮ ನಾಡನ್ನು ರಕ್ಷಿಸಲಿ ಅಂತೇಳಿ ಅವರಲ್ಲಿ ಕೇಳ್ಕೊಂಡು. ಸೊ ಕಡೆಯದಾಗಿ ಸರ್, ನಮ್ಮ ಆಸ್ತ್ ಮೈಸೂರು ಚಾನೆಲ್ನ ಟೀಮ್ಗೆ ನಮ್ಮ ಈ ಒಂದು ಪ್ರಯತ್ನಕ್ಕೆ ತಮ್ಮ ಒಂದು ಕೆಲವು ಸ್ಫೂರ್ತಿದಾಯಕ ಮಾತುಗಳನ್ನ ಏನು ಹೇಳ್ತೀರಾ? ನಿಮ್ಮ ಚಾನೆಲ್ ಸುಮಾರು ನಾನು ಸುಮಾರು ಕಡೆ ಕೇಳಿದ್ದೀನಿ, ಒಳ್ಳೆಯ ರೆಸ್ಪಾನ್ಸ್ ಇದೆ ನಿಮ್ಮ ಚಾನಲ್ಗೆ, ಇನ್ನಾದರೂ ನಿಮ್ಮ ಚಾನೆಲ್ ಒಳ್ಳೆಯ ರೀತಿಯಿಂದ ಬೆಳೀಲಿ, ದೊಡ್ಡ ಮಟ್ಟದ ಒಂದು ಚಾನೆಲ್ ಮಾಧ್ಯಮ ಆಗಲಿ ಅಂತೇಳಿ ನಂದೊಂದು ಕೋರಿಕೆ. ನೋಡಿದ್ರಲ್ಲ ವೀಕ್ಷಕರೇ, ಸುರಪುರ ಸಂಸ್ಥಾನದ ರಾಜ ಕೃಷ್ಣಪ್ಪ ನಾಯಕರವರ ಸಂದರ್ಶನವನ್ನ. ಹೀಗೆ ಸುರಪುರ ಸಂಸ್ಥಾನದ ರಾಜರ ಪಟ್ಟಾಭಿಷೇಕ, ಶ್ರೀ ವೇಣುಗೋಪಾಲ ಸ್ವಾಮಿಯ ಜಾತ್ರಾ ಮಹೋತ್ಸವ, ರಣಗಂಬ, ಕುಸ್ತಿ, ತಿರುಪತಿಗೆ ಮುಡಿಪು ಕಾಣಿಕೆ ಸಲ್ಲಿಸುವುದು, ಹತ್ತು ಹಲವಾರು ಸರಣಿ ನಿಮ್ಮ ಮುಂದೆ ಹೊತ್ತು ತರಲಿದ್ದೇವೆ. ಆ ಎಲ್ಲಾ ವಿಡಿಯೋಗಳಿಗಾಗಿ ನಮ್ಮ ಆಸ್ಕ್ ಮೈಸೂರು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.